ಪರವಾಗಿಲ್ಲ, ನಾವು ಅಭಿಮಾನಿಗಳಿದ್ದೀವಿ, ಅಭಿಮಾನಿಗಳ ಸಾಮ್ರಾಜ್ಯದೇ, ನಾವಿರೋವರೆಗೂ ಯಾವತ್ತು ಬಿಟ್ಕೊಡಲ್ಲ. ಆಯ್ತಾ, ಡೆವಿಲ್ ಬಂದರೆ ಸಾವಿರಾರು ಜನ ನಿಂತ್ಕೋಬೇಕು, ಆ ಥರ ಸೆಲೆಬ್ರೇಷನ್ ಮಾಡ್ತೀವಿ. ನಾವಾಗ್ರ ರೀ ರಿಲೀಸೇ ಫಸ್ಟ್ ಶೋ. ನಾನು ಯಾವುದೋ ಪರ್ಸ್ನಲ್ ಕೆಲಸದ ಮೇಲೆ ಇದಕ್ಕೆ ಹೋಗಿದ್ದೆ ಯಾದಗಿರಿಗೆ. ನಾನು ಬರೋಂಥ ಸಿಚುವೇಶನ್ ಇರಲಿಲ್ಲ, ಅಂಥ ಸಿಚುವೇಶನ್ ನನಗೆ ಬ್ಯಾಡ್ ಆಗಿತ್ತು, ಆದರೆ ಬರಲೇಬೇಕಾಯಿತು. ಯಾಕಂದರೆ ನಾವು ಅಭಿಮಾನಿಗಳು, ಟ್ರೂ ಫ್ಯಾನ್ಸ್ ಇದ್ದೀವಿ, ನಾವು ಪ್ರಾಣಕ್ಕೆ ಪ್ರಾಣ ಕೊಡೋಂಥವ್ರು. ನಮ್ಮ ಬಾಸ್ ಸಿನಿಮಾ ನಾವು ಬಿಡಬಾರ್ದು ಅಂತ ಯಾದಗಿರಿಯಿಂದ ಟ್ರೈನ್ ಹತ್ಬಿಟ್ಟು ಬಂದು ಬೆಳಗ್ಗೆಯಿಂದ ಸೀದಾ ಇಲ್ಲೇ ಥಿಯೇಟ್ರಿಗೆ ಬಂದಿದ್ದೀನಿ. ಬರೋಂಥ ಸಿಚುವೇಶನೇ ಇರಲಿಲ್ಲ ನನಗೆ, ಸಿಕ್ಕಾಬಡೆ ಪ್ರಾಬ್ಲಮ್ ಇತ್ತು, ಆದರೂ ಬಂದಿದ್ದೀನಿ. ಇದು ನಾವು ನಮ್ಮ ಅಣ್ಣನಿಗೆ ತೋರಿಸ್ತಾರೆ ಅಭಿಮಾನ, ಪ್ರೀತಿ. ಇದು ಸಾಯೋವರೆಗೂ ಇರುತ್ತೆ. ಈಗಲ್ಲ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಈಗ ಅವಳು ಕಳೆದ್ರೂ ಅಭಿಮಾನ ಹಾಗೇ ಇರುತ್ತೆ. ಆಮೇಲೆ ನಮ್ಮ ಫ್ಯಾನ್ಸ್ ಏನಿದೀವಲ್ಲ, ಬೇರೆಯವ್ರ ಫ್ಯಾನ್ಸ್ ಹೇಗೆ ಗೊತ್ತಿಲ್ಲ. ನಮ್ಮ ಫ್ಯಾನ್ಸು ಈ ಸಿಚುವೇಶನ್ನಲ್ಲಿ ಬೇರೆ ಯಾರೋ ಇದ್ದಿದ್ರೆ ಬಿಟ್ಕೊಡ್ತಾ ಇದ್ರು, ಬಟ್ ನಾವು ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ ಡಿವಾಸ್ ಫ್ಯಾನ್ಸ್ ಕೆಪಾಸಿಟಿ ಏನು ಅಂತ ಅಲ್ವಾ. ಕಷ್ಟ ಸುಖ ಅಂದಾಗ ಜೊತೆಗೆ ನಿಲ್ಲಬೇಕು. ಒಬ್ಬ ಫ್ರೆಂಡ್ ಆಗಲಿ, ಒಬ್ಬ ಗೆಳೆಯ ಆಗಲಿ, ಯಾರೇ ಆಗಿರಲಿ, ಕಷ್ಟ ಅಂದಾಗ ಅಯ್ಯಪ್ಪ ಎಷ್ಟು ಜನ ನಾನು ನೋಡ್ದಂಗೆ ಪ್ರತಿಯೊಬ್ಬರನ್ನು ಬೆಳೆಸ್ಕೊಂಡು ಬಂದಿದ್ದಾನೆ, ಪ್ರತಿಯೊಬ್ಬರನ್ನು ಬೆಳೆಸ್ಕೊಂಡು ಬಂದಿದ್ದಾನೆ. ಬೆಳೆದವ್ರು ಇವತ್ತು ಯಾರು ಮುಂದೆ ಬರಲಿಲ್ಲ, ಹೇಳಿ ಯಾರು ಬರಲಿಲ್ಲ. ಮಾತಾಡೋಕ್ಕೆ ಹೆದರ್ತಾರೆ, ಅಯ್ಯೋ ಈ ಟೈಮಲ್ಲಿ ಮಾತಾಡೋ ಸರಿ ಇಲ್ಲ ಅಂತಾರೆ ಅಲ್ವಾ. ಸ್ಟೇಜ್ ಮೇಲೆ ಡಿ ಬಾಸ್ ಅಂದಾಗ ಐ ಜೈ ಡಿ ಬಾಸ್ ಅಂತಾರೆ, ಅದಲ್ಲ ರೀ ಅಭಿಮಾನ. ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಿಲ್ಲ, ಬೀಳಕ್ಕೆ ನಾವು ಬಿಡಲ್ಲ. ನೀವು ಏನು ಮಾಡ್ತಿದ್ದೀರಾ, ಭಯ ಪಡ್ತಿದ್ದೀರಾ? ಭಯ ಯಾಕ್ರಿ, ಅಭಿಮಾನಿಗಳ ಸಾಮ್ರಾಜ್ಯದೆ. ನಾವು ನಿಮ್ಮ ಕೈ ಹಿಡಿತಾ ಇದ್ವಿ, ನಿಮ್ಮನ್ನು ಯಾರು ಕೈ ಹಿಡಿದು, ನಮ್ಮ ಬಾಸನ್ನೇ ನಾವು ಬಿಟ್ಟಿಲ್ಲ ಅಂದರೆ, ನಮ್ಮ ಬಾಸ ಪರವಾಗಿ ನೀವು ಮಾತಾಡಿದ್ರೆ ನಿಮ್ಮ ಕೈ ನಾವು ಹಿಡಿತಾ ಇದ್ವಿ. ಇವತ್ತು ಓಪನ್ ಚಾಲೆಂಜ್, ನನ್ನ ಮನಸ್ಫೂರ್ತಿ ಪೂರ ಮನ್ಸಿಗೆ ಬೇಜಾರಾಗಿದೆ. ನಿಜವಾಗ್ಲೂ ನಮ್ಮ ಅಣ್ಣನಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರೋ ಅವ್ರಿಗಷ್ಟೇ ನಾವು ಅಭಿಮಾನಿಗಳು ಸಪೋರ್ಟ್ ಮಾಡ್ತೀವಿ, ಮಿಕ್ಕಿರೋರು ಸಪೋರ್ಟೇ ಮಾಡಲ್ಲ. ನಿಜ, ಯಾಕಂದ್ರೆ ಅಷ್ಟು ನೋವಾಗಿದೆ. ಕಷ್ಟ ಅಂದಾಗ ಜೊತೆಗಿರ್ಬೇಕು ರೀ, ಸುಖ ಅಂದಾಗ ಫ್ರೆಂಡು ಅನ್ನೋದು, ಕಷ್ಟ ಅಂದಾಗ ಅವ್ನು ಯಾರು ಗೊತ್ತಿಲ್ಲ ಅನ್ನೋದು ಫ್ರೆಂಡ್ಶಿಪ್ ಅಲ್ಲದು, ದ್ರೋಹಿ ಅಂತಾರೆ ಅದಕ್ಕೆ, ದ್ರೋಹಿ ಮಿತ್ರ ದ್ರೋಹಿ ಅದು. ಆಯ್ತಾ, ಅಂಥ ದ್ರೋಹಿಗಳಿಗೆ ನಾವು ಸಪೋರ್ಟ್ ಮಾಡಲ್ಲ. ನಮಗೆ ಭಾಳ ಬೇಜಾರಾಗಿದೆ, ಭಾಳ ದುಃಖ ಇದೆ. ಆದರೆ ನಮಗೆ ನಮ್ಮ ಬಾಸ್, ನಮ್ಮಿಂದ ನಮ್ಮ ಬಾಸ್ಗೆ ಕೆಟ್ಟ ಹೆಸರು ಬರಬಾರ್ದು, ಆ ಕಾರಣಕ್ಕೆ ಶಾಂತವಾಗಿದ್ದೀವಿ. ಇನ್ನೊಂದೇನಂದರೆ ನಾವು ನಮ್ಮ ಬಾಸ್ಗೆ ಒಳ್ಳೆಯದನ್ನೇ ಬಯಸ್ಬೇಕು. ಅಯ್ಯಪ್ಪ ನಮಗೆ ಸಾವಿರ ಜನ ಸಾವಿರ ಕೇಳ್ಬಗಿಲಿ, ಆದರೆ ನೀವು ಒಳ್ಳೆಯದನ್ನೇ ಬಯಸ್ರಪ್ಪ ಅಂತ ಹೇಳ್ತೇನೆ. ಹಾಗಾಗಿ ತಾಯಿ ಚಾಮುಂಡೇಶ್ವರಿಗೆ ನಾನು ಕೇಳ್ಕೊಳ್ಳೋದೊಂದೇ, ತಾಯಿ ನಮ್ಮ ಬಾಸನ್ನು ಆದಷ್ಟು ಬೇಗ ಆರೋಗ್ಯದಿಂದ ಹೊರಗಡೆ ತಂದು ಈ ಕೆಟ್ಟ ಕಳಂಕದಿಂದ ಆದಷ್ಟು ಬೇಗ ಹೊರಗಡೆ ಕರ್ಕೊಂಬರಲಿ ಅಂತ ಕೇಳ್ಕೊತೀನಿ ನಾನು. ರಿಲೀಸ್ ಆಗಿ 16 ವರ್ಷ ಆಗಿತ್ತು, ರೀ ರಿಲೀಸ್ ಆಗಿದೆ. ಸೊ ಈ ಕ್ರೌಡ್ ನೋಡಿ ಸರ್ ಹೆಂಗಿದೆ ಅಂದರೆ, ಯಾವುದೋ ಇವತ್ತು ಹೊಸ ಮೂವಿ ರಿಲೀಸ್ ಆದ ಥರ ಇದೆ. ಸೊ ಇಲ್ಲೇ ಅರ್ಥ ಮಾಡ್ಕೋಬೇಕು ನೋಡಿ. ನಾನು ರೀಸೆಂಟ್ಲಿ ಒಂದು ಇದು ನೋಡಿದೆ, ಬೈಟ್ ನೋಡಿದೆ, ಹೇಳ್ತಾ ಇದ್ದಾರೆ ಏನೇನೋ ಮಾತಾಡ್ತಾ ಇದ್ದಾರೆ, ಅವರಿಂದನೇ ಪಬ್ಲಿಸಿಟಿ ತೊಗೊಂಡು ಅವರಿಂದನೇ ಇದು ಆಗಿ ಇವತ್ತು ಯಾರು ಬಾಸ್ ಅನ್ನೋ ಲೆವೆಲಿಗೆ ಮಾತಾಡ್ತಾ ಇದ್ದಾರೆ. ತುಂಬ ಮನಸ್ಸಿಗೆ ನೋವಾಯಿತು. ಅವ್ರು ಬಾಸ್ ಅನ್ನಲಿ ಬಿಡಲಿ, ಸೆಕೆಂಡ್ರಿ ಆಗಿತ್ತು, ಬಟ್ ಅವ್ರು ಯಾರು ಕರ್ನಾಟಕದವರೇ ಅಲ್ಲ ಅನ್ನೋ ಒಂದು ರೇಂಜಿಗೆ ಒಬ್ಬರು ಹೇಳಿದ್ದಾರೆ ಜಗದೀಶ್ ಸರ್ ಅವರು. ಸರ್ ದಯವಿಟ್ಟು ಆ ರೀತಿ ಮಾತಾಡಬೇಡಿ. ಆ ರೀತಿ ಮಾತಾಡೋದ್ರಿಂದ ಎಷ್ಟು ಹರ್ಟ್ ಆಗಿದೆ ಅಂದರೆ ನಮಗೆ ಕಣ್ಣಲ್ಲಿ ನೀರು ಬಂದಿದೆ ನೆನ್ನೆ ಎಲ್ಲ. ಅದನ್ನು ನೋಡ್ಬಿಟ್ಟು ನಮಗೆ ನೀವು ಬಾಸ್ ಅಂತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಆ ರೀತಿ ಅಂತೂ ಯಾವ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ರಲ್ಲ, ಅದು ಅಂತೂ ತುಂಬ ಮನಸ್ಸಿಗೆ ನೋವಾಗಿದೆ. ದಯವಿಟ್ಟು ಆ ರೀತಿ ಮಾತಾಡೋಕೆ ಹೋಗ್ಬೇಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ನೋಡಿ, ಇದೇ 16 ವರ್ಷ ಆಯಿತು ಸರ್ ಈ ಮೂವಿ ರಿಲೀಸ್ ಆಗಿ. 16 ವರ್ಷದಿಂದ ಬೆಳಿಗ್ಗೆ 7:30 ಶೋನೇ ಹೌಸ್ಫುಲ್ ಆಗಿ ಇದೆ ಅಂದರೆ ಈ ರೀತಿ ಕ್ರೌಡ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಯಾರು ಬಾಸು ಏನು ಅಂತ. ಇಲ್ಲೇ ತೋರಿಸ್ಕೊಡ್ತೀವಿ ನಾವು, ಬಾಯಲ್ಲೇ ಹೇಳಲ್ಲ, ತೋರಿಸ್ಕೊಡ್ತೀವಿ ಅಲ್ವಾ. ದಯವಿಟ್ಟು ಆ ರೀತಿ ಮಾತಾಡೋಕೆ ಹೋಗ್ಬೇಡಿ, ಯಾಕಂದರೆ ಇದೆ ಏನೋ ಒಂದು ಕೆಟ್ಟಗಳಿಗೆ ಆಗಿರುತ್ತೆ. ಯಾರ ಮನೆಯಲ್ಲೂ ಆಗದಿರೋದೇನಿಲ್ಲ. ಈಗ ಕರ್ನಾಟಕ ಈ ಒಂದು ಹೆಣ್ಮಕ್ಳು ಯಾರೋ ರೋಡ್ ಮೇಲೆ ಹೋದ್ರೂ, ಆ ಹುಡುಗಿ ಯಾರೋ ರೇಗಿಸಿದ್ರು, ಎಲ್ಲ ನಾವು ಸಪೋರ್ಟಿಗೆ ನಿಂತ್ಕೊತೀವಿ. ಅದೊಂದು ಕೆಟ್ಟಗಳಿಗೆ ಏನೋ ಆಗಿರುತ್ತೆ, ಅದನ್ನೇ ತಗೊಂಡು ನೋಡಿರಿ. ಅವರೊಬ್ಬರು ಸೆಲೆಬ್ರಿಟಿ ಅಂದ್ಬಿಟ್ಟು ಆ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೊರತು, ಅದನ್ನು ಬಿಟ್ಟರೆ ಬೇರೆ ಯಾರೋ ಸಾಮಾನ್ಯ ಜನ ಆಗಿದ್ದರೆ ಇದು ಯಾವಾಗ ಏನೋ ಆಗಿರೋದು. ಬೇಗ ಇದರಿಂದ ಅವ್ರು ಬೇಗ ಆಚೆ ಬರಲಿ, ಆದಷ್ಟು ನಮ್ಮ ಮುಂದೆ ಅವ್ರು ಬರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಬಿಕಾಸ್ ಯಾರೂ ಏನೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ನಿಮಗೆ ಒಳ್ಳೇದಾದರೆ ಮಾತಾಡಿ, ಒಳ್ಳೇದು ಮಾತಾಡೋದಿದ್ರೆ ಮಾತಾಡಿ. ಯಾರೂ ನೆಗೆಟಿವ್ ಆಗಿ ನಮ್ಮ ಬಾಸ್ ಬಗ್ಗೆನ ದಯವಿಟ್ಟು ಯಾರೂ ನೆಗೆಟಿವ್ ಕಮೆಂಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಆ ಅಪ್ಪ ಮಾಡಿರೋ ಕೆಲಸಗಳು ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಸಹಾಯನ, ನಾನು ಒಂದು 4-5 ಜನಕ್ಕೆ ನಾನು ಸಹಾಯನ ಕೊಡಿಸಿದ್ದೀನಿ. ದಯವಿಟ್ಟು ಅವ್ರ ಬಗ್ಗೆ ಗೊತ್ತಿದ್ರೆ ಮಾತಾಡಿ, ಸುಮ್ಮ ಸುಮ್ಮನೆ ಮಾತಾಡೋಕೆ ಹೋಗ್ಬೇಡಿ. ಅವ್ರು ಇವತ್ತು ಅಯ್ಯಪ್ಪ ಎಷ್ಟು ಒಳಗಡೆ ಅಷ್ಟೆಲ್ಲ ಮಾತಾಡ್ತಿರಲ್ಲ, ಅಯ್ಯಪ್ಪ ಒಳಗಡೆ ಎಷ್ಟು ನೋವು ತಿಂತಿರ್ಬೋದು. ದಯವಿಟ್ಟು ಆ ರೀತಿ ಮಾತಾಡೋ ದಯವಿಟ್ಟು ನಿಲ್ಲಿಸ್ಬಿಡಿ. ಆದರೆ ಒಳ್ಳೇದು ಮಾತಾಡಿ, ಇಲ್ಲದಂದ್ರೆ ಮಾತಾಡೋಕೆ ಹೋಗ್ಬೇಡಿ. ಯಾಕಂದರೆ ನಾನು ಸುಮಾರು ಕಣ್ಣಿಗೆ 4-5 ಜನಕ್ಕೆ ಹೆಲ್ಪ್ ಮಾಡಿಸಿದ್ದೀನಿ. ನಾನು ಡೈರೆಕ್ಟ್ಲಿ ನೋಡಿದ್ದೀನಿ ಅವ್ರ ಮನಸ್ಸು ಎಂಥದ್ದು, ಅಯ್ಯಪ್ಪ ಹೃದಯ ಎಂಥದ್ದು ನಮಗೆ ಗೊತ್ತಿದೆ. ಇವತ್ತು ಅಯ್ಯಪ್ಪ ಎಷ್ಟು ನೋವು ತಿಂತದೇನಂದರೆ, ಸರ್ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಮಾತಾಡ್ತಾರಲ್ಲ, ಮಾತಾಡೋ ಮುಂಚೆ ಸ್ವಲ್ಪನೂ ಯೋಚನೆ ಮಾಡೋದು ಬೇಡವಾ ಹೇಳಿ. ಏನೇ ಆಗಲಿ ಮಾತಾಡೋರಿಗೆ ನೋಡಿ, ದೇವರೊಬ್ಬ ಮೇಲ್ಗಡೆ ಒಬ್ಬ ಇದ್ದಾನೆ. ಅಯ್ಯಪ್ಪ ಮಾಡಿರೋ ಒಳ್ಳೆ ಕೆಲಸಗಳೆಲ್ಲ ದೇವ್ರ ಹತ್ರ ಲೆಕ್ಕಾಚಾರ ಇರುತ್ತೆ.
ಕರೆಕ್ಟ್ ಅಲ್ವಾ? ಅಯ್ಯಪ್ಪ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ, ಡೆಫಿನೆಟ್ಲಿ ನಮ್ಮ ಜೊತೆ ಇರ್ತಾರೆ. ಯಾರು ಸಹ ಸೆಲೆಬ್ರಿಟಿಗಳು ಯಾರು ಆ ಥರದಲ್ಲಿ ಏನು ಮಾತಾಡೋಕೆ ಹೋಗಬೇಡಿ. ಅವ್ರು ಆಚೆ ಬರಲಿ, ಆಚೆ ಬಂದಮೇಲೆ ನಾವು ಎಲ್ಲ ಒಳ್ಳೆ ರೀತಿಯಿಂದನೇ ಇರೋಣ. ಯಾರು ಏನು ಕೆಡ್ದು ಮಾತಾಡಿದ್ರು ಅವ್ರಿಗೆ ಒಳ್ಳೇದನ್ನ ಬಯಸೋಣ ಅಂತ ಹೇಳ್ತೇನೆ ಸರ್ ನಾನು ದಯವಿಟ್ಟು. ಬಟ್ ಬಂದಿದ್ದೀರಾ ಮೂವಿಗೆ, ಮೂವಿಗೆ ಬಂದಿದ್ದೀರಾ, ಚೆನ್ನಾಗಿ ಎಂಜಾಯ್ ಮಾಡಿ, ಮೂವಿನ ಸಕ್ಸಸ್ ಮಾಡಿ. ನಮ್ಮ ಭಾಷನ ನಾವು ನೋಡಿ, ನಮ್ಮ ಜೀವ ನನ್ನ ಈ ನಮ್ದು ಈ ಎದೆ ಬಡಿತ ನಿಲ್ಲೋ ಗಂಟನೂ ನಾವು ಬಿಟ್ಕೊಡಲ್ಲ ಸರ್. ನಮ್ಮ ಭಾಷನ ನಮ್ಮ ಎದೆ ಬಡಿತ ನಿಲ್ಲೋ ಗಂಟನೂ ನಾವು ಬಿಟ್ಕೊಡಲ್ಲ. ಯಾರು ಎಷ್ಟೇ ನೆಗೆಟಿವ್ ಕಮೆಂಟ್ಸ್ ಮಾಡಿ, ಎಷ್ಟೇ ಏನೇ ಮಾಡಿ, ಈ ನ ಜೀವ ನಿಲ್ಲೋ ಗಂಟ ನಾವು ಅವ್ರನ್ನ ಬಿಟ್ಕೊಡೋ ಮಾತಿಲ್ಲ. ಅವ್ರು ಏನೇ ಮಾಡಲಿ, ಅವ್ರು ಮಾಡಿರೋ ಕೆಲಸ ಏನೋ ಅವ್ರು ಏನು ಅಂತ ನಮಗೆ ಗೊತ್ತಿದೆ. ದಯವಿಟ್ಟು ಯಾರೇ ಮಾತಾಡಿ, ಬಟ್ ನೆಗೆಟಿವ್ ಅಂತೂ ಮಾತಾಡೋಕೆ ಹೋಗ್ಬೇಡಿ ದಯವಿಟ್ಟು. ಆದರೆ ಒಳ್ಳೇದು ಮಾತಾಡಿ, ಇಲ್ಲಾಂದ್ರೆ ಸುಮ್ಕಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಇದು ಮಾತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಜಗದೀಶ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಜಗದೀಶ್ ಅವ್ರಿಗೆ, ಯಾಕೆಂದರೆ ಆ ಅಪ್ಪ ಒಳಗಡೆ ಹೋದ, ಆ ಅಪ್ಪ ಯಾರಿಂದ ಹೋದನೋ ಯಾರಿಗೂ ಗೊತ್ತಿಲ್ಲ, ಬಟ್ ಆ ಸ್ವಂತ ಬುದ್ಧಿಯಿಂದನೂ ಹೋಗಿರ್ಬೋದು. ಆ ಅಪ್ಪನಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾಕೆಂದರೆ ಇವತ್ತು ನಾವೇನು ಆ ಅಪ್ಪನ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಿಜವಾಗಿ ಹೇಳ್ತಿದ್ದೀನಿ, ಆ ಅಪ್ಪ ಒಳಗಡೆ ಹೋದಾಗ ಯಾರು ಸಪೋರ್ಟ್ ಮಾಡಿಲ್ಲ. ನೀವು ಕಂಡಂಗೆ ನಾವು ಡಿ ಬಾಸ್ ಫ್ಯಾನ್ಸೇ ಸಪೋರ್ಟ್ ಮಾಡಿದ್ದು, ಡಿ ಬಾಸ್ ಪೇಜ್ಗಳೇ ಸಪೋರ್ಟ್ ಮಾಡಿದ ಆ ಅಪ್ಪ ಒಳಗಡೆ ನೊಂದಾಗ ಬೆಂದಾಗ. ಇದೇ ನಮ್ಮ ಡಿ ಬಾಸ್ ಪೇಜ್ಗಳು ಎತ್ತಿ ಎತ್ತಿ ತೋರಿಸಿದ್ದಾರೆ ಅಲ್ವಾ? ಇವತ್ತು ಆ ಅಪ್ಪ ಹೊರಗಡೆ ಬಂದಾಗ 100 ಜನ ವಿಜಿಲ್ ಆಗ್ತಾ ಇದ್ರು ಅಂದರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳು ಅಲ್ವಾ? ಆ ಅಪ್ಪ ಮಾತಾಡಿದ್ದು ನಮ್ಗೆ ತುಂಬ ಅಲ್ಟಾಗಿದೆ, ತುಂಬ ಬೇಜಾರಾಗಿದೆ. ಆಚರಣೆ ಮಾಡಿಲ್ಲ ಆಯ್ತಾ? ಬಾಸ್ ಆಚೆ ಬಂದ್ಮೇಲೆ ನಾವು ಆಚರಣೆ ಮಾಡಿರೋದು ಇಡೀ ಹಳ್ಳಿ ಹಳ್ಳಿಲೂ ನೋಡಿದಿರಾ? ಯಾಕಂದ್ರೆ ಈ ಖುಷಿ ಆಚರಣೆ ಆಗಿದೆ ಅಂತ. ನಾವು ದೀಪಾವಳಿ ಆಚರಣೆ ಮಾಡಿಲ್ಲ, ನಮ್ಮ ಬಾಸ್ ಆಚೆ ಬಂದಾಗ ನಾವು ದೀಪಾವಳಿ ಆಚರಣೆ ಮಾಡಿರೋದು ಅಲ್ಲಿಗೆ ತಿಳ್ಕೊಬೇಕು ಕ್ರೌಡ್ ಏನಂತ. ಸುಮ್ ಸುಮ್ನೆ ನಾವು ಏನೋ ಪಬ್ಲಿಸಿಟಿಗೋಸ್ಕರ ನೀವು ಮಾಡ್ಬೇಡ್ರಿ, ಪಬ್ಲಿಸಿಟಿಗೋಸ್ಕರ ನೀವು ಬೇರೆದೇನೋ ಯೂಸ್ ಮಾಡ್ಕೊಳ್ಳಿ. ನಮ್ಮ ಬಾಸ್ ನಮ್ಮ ಬಾಸ್ ಹೆಸರು ಯಾಕಂದ್ರೆ ನಿಮಗೆ ಒಂದು ಒಳ್ಳೆ ನಿಮಗೆ ಬೇರೆದೇನು ಇಲ್ವಾ? ಮಾಡ್ಕೊಳ್ಳಿ, ನಮ್ಮ ಭಾಷೆ ಸರ್ ತಗೊಂಡು ಪಬ್ಲಿಸಿಟಿ ತಗೊಂಡು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಕರ್ನಾಟಕದವ್ರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದವ್ರೆ ಅಲ್ವಾ ಅವರು? ಕನ್ನಡ ಇಂಡಸ್ಟ್ರಿಗೆ ಏನು ಕೊಟ್ಟೆ? ನಾನು ಹೇಳೋದೇನಂದ್ರೆ ಇವತ್ತುವರೆಗೂ ಅಪ್ಪನ ತುಂಬ ಸಪೋರ್ಟ್ ಮಾಡ್ರೆ, ನಾನು ಕೂಡ ಅದ್ರಲ್ಲಿ ಸಪೋರ್ಟ್ ಮಾಡಿದ್ದೀನಿ ತುಂಬ. ಜಗದೀಶ್ ಸರ್ ಒಳಗಡೆ ಇರಬೇಕು, ಒಳಗಡೆ ನಿಲ್ಲಬೇಕು ಅಂತ ಸಪೋರ್ಟ್ ಮಾಡಿ. ಇವತ್ತು ನಮ್ಗೆ ಹೆಂಗೆ ಆಗ್ತಿದೆ ಅಂದರೆ ಇರಿಟೇಷನ್ ಆಗ್ತಿದೆ, ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಿದ್ವು ಅಂತ ತುಂಬ ಹಲ್ಟ್ ಆಗ್ತಾ ಇದೆ. ನಾವು ತುಂಬ ಎಷ್ಟೋ ಸಲ ನಾನು ಮಾತಾಡಿದ್ದೀನಿ ಜಗದೀಶ್ ಸರ್ ಒಳಗಡೆ ಇರಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಡಿ ಬಾಸ್ ಫ್ಯಾನ್ಸ್ ಅಲ್ಲ ಅಂತ. ಅವ್ರು ಈ ರೀತಿ ಮಾತಾಡಿದ್ದು ಎಲ್ಲೋ ನಮಗೆ ತುಂಬ ಬೇಜಾರಾಗಿದೆ, ತುಂಬ ಅಲ್ಟಾಗಿದೆ. ಮಾತಾಡಬಾರ್ದು, ಯಾವುದ್ಯಾವುದಕ್ಕೋ ತೊಗೊಂಡು ಯಾರು ಹೇಳಿದ್ರೋ ಇನ್ನೊಂದು ಮತ್ತೊಂದು ಅಂತ. ದಯವಿಟ್ಟು ಜಗದೀಶ್ ಸರ್ ದಯವಿಟ್ಟು ಈ ಥರ ನೆಕ್ಸ್ಟ್ ಅಪ್ ಮಾಡೋಕ್ಕೆ ಹೋಗಬೇಡಿ ನಿಜವಾಗ್ಲೂ. ಯಾಕೆಂದರೆ ನಿಮ್ಮ ಮೇಲೆ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಅಪೂರ್ವವಾದ ಗೌರವ ಇಟ್ಕೊಂಡಿದ್ರು, ಆ ಒಂದು ಮಾತಿಂದ ನೀವು ಕಳ್ಕೊಂಡ್ರಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮಗೆ ಸಪೋರ್ಟು ನಿಮಗೆ ಬ್ಯಾಕ್ ಬೋನ್ ಅಂತ ನಿಂತಿದ್ದೆ ಡಿ ಬಾಸ್ ಅಭಿಮಾನಿಗಳು, ಅದು ನಿಮ್ಮ ಗಮನದಲ್ಲಿರಲಿ. ಯಾಕೆಂದರೆ ಒಳ್ಳೇದಾಗಲಿ, ತುಂಬ ಬೇಜಾರಾಗುತ್ತೆ ನೀವು ಮಾತಾಡಿರೋ ಮಾತಿಗೆ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ.